ಇದ್ರ ಜೊತೆಗೆ ಮತ್ತೊಂದು ಕಾಡುವಂಥದ್ದು, ಅವರು ಬಹಿಷ್ಠೆ ಆದಾಗ ಎಷ್ಟು ಅಪವಿತ್ರರಾಗ್ಬಿಡ್ತಾರೆ ಅಂದರೆ, ಅವರು ಒಂದು ಪ್ರಕೃತಿ ನಿಯಮ, ಒಂದು ಪ್ರಕೃತಿ ಕ್ರಿಯೆ, ಅದು ಕೂಡ ಇವತ್ತು ಮೈಲಿಗೆ ಅನಿಸುವಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ನಾವು ಯೋಚನೆ ಮಾಡುವಂಥ ಸಂಗತಿ ಇದೆ. ಏನು ಅಂದರೆ, ಒಂದು ಹೆಣ್ಣು ಬಹಿಷ್ಠೆ ಆಗೋದು ಅಂದರೆ ನಾವು ಅಷ್ಟು ಸಂಸಾರ ಮಾಡ್ತೇವೆ ಅವನ್ನೆಲ್ಲ ಮಗುಗಳಿಗೆ, ಆದರೆ ಆಕೆ ಬಹಿಷ್ಠೆ ಆಗದೇ ಇದ್ದರೆ ಡಾಕ್ಟರ್ ತಗ ಕರ್ಕೊಂಡು ವಯಸ್ಸಿಗೆ ಸಹಜವಾದ ಬೆಳವಣಿಗೆ ಆಗಲಿಲ್ಲ ಡಾಕ್ಟ್ರೇ ಏನಾದರೂ ಮಾಡಿ ಅಂತಾರೆ. ಹೌದು. ಅದರಿಂದ ಸಂಸ್ಕೃತದಲ್ಲಿ ಬಹಿಷ್ಠೆ ಆಗೋದಕ್ಕೆ ಏನಾಗುತ್ತೆ ಅಂತ, ಪುಷ್ಪವತಿ ಆಗೋದು ಅಂತ. ಅಂದರೆ ಒಂದೇ ಹಣ್ಣು ಬಿಡಬೇಕಲ್ಲ, ಒಂದು ಹೂ ಬಿಡಬೇಕಲ್ಲ, ಆ ಹುಡುಗಿ ಹೂ ಬಿಟ್ಲು ಅಂತ. ಸರಿ ಸರಿ. ಬಹಳ ಸಂಭ್ರಮ ಅದು, ಗಿಡದಲ್ಲಿ ಹೂ ಅರಳುವುದು ಎಷ್ಟು ಸಂಭ್ರಮವೋ ಹಾಗೆ ಹೆಣ್ಣು ಋತುಮತಿ ಆಗೋದು, ಬಹಿಷ್ಠೆ ಅವಳು ಋತುಮತಿ ಆಗೋದು, ಅದು ಹೆಣ್ಣು ಅರಳಿತು ಅಂತ. ಇನ್ನು ಇನ್ನು ಫಲಪ್ರದೆ ಅವಳಿಗೆ ಸಂತಾನ ಆಗಲಿಕ್ಕೆ, ಸಂತಾನ ಆಗಲಿಕ್ಕೆ ಬೇಕಾದ ಪ್ರಿಪರೇಷನ್ ಆಯಿತು ಅಂತ. ಅದಕ್ಕೆ ಏನು ಮಾಡಿದ್ರು ಅಂದರೆ, ನೋಡಿ, ಗುರುಕುಲದಲ್ಲಿದ್ದಂಥ ಹೆಣ್ಮಕ್ಕಳಿದ್ದಾರಲ್ಲ ಹಿಂದೆ ಮದುವೆ ಆಗದೆ, ಅವರಿಗೆ ಬಹಿಷ್ಠೆಯಾಗಿ ಕೂತ್ಕೊಳ್ಳಿಕ್ಕಿಲ್ಲ, ಅವ್ರಿಗೆ ಗುರುಕುಲದಲ್ಲಿ ಓದ್ತಿದ್ದರು. ಈ ನಾಳೆ ಮದುವೆಯಾಗಿ ಸಂತಾನ ಆಗುವ ಹೆಣ್ಣು ಅವು ಎಕ್ಸ್ಕ್ಲೂಸಿವ್ ಆಗಿ ಕೊಡಬೇಕು ಅಂತ ಹೇಳಿದ್ರು. ಇದು ಎಲ್ಲಿಂದ್ರೆ ಎಲ್ಲ ಕ್ರಿಶ್ಚಿಯಾನಿಟಿಯಲ್ಲಿದೆ, ಇಸ್ಲಾಂ ಧರ್ಮದಲ್ಲಿದೆ, ನಮ್ಮ ಶಾಸ್ತ್ರಗಳಲ್ಲಿದೆ, ಆಯುರ್ವೇದದಲ್ಲಿ ಕೂಡ, ವೈದ್ಯಶಾಸ್ತ್ರದಲ್ಲಿಯೂ ಇದೆ. ಆದರೆ ಯಾಕೆ ಹೇಳಿದ್ದಾರೆ ಅಂತ ಖಚಿತವಾದ ಕಾರಣ ಇವತ್ತು ನಮಗೆ ವೈಜ್ಞಾನಿಕವಾಗಿ ಗೊತ್ತಾಗಲಿಲ್ಲ ಇವರಿಗೆ. ಆದರೆ ಅವರು ಏನು ಹೇಳೋದು ಅಂದರೆ, ಮೈಲಿಗೆ ಅಂತ ಹೇಳೋದು ಅಲ್ಲ, ಅದು ಅದು ಏನೋ ಒಂದು, ಅದು ಅದೇ ಎಲ್ಲ ಸಾರ್ವತ್ರಿಕವಾಗಿ ಪ್ರಪಂಚದಲ್ಲಿ ಒಪ್ಪಿಕೊಂಡು ಬಂದದ್ದು, ಏನೋ ಒಂದು ಬದಲಾವಣೆ ಆಗುತ್ತೆ ಆಕೆಯಲ್ಲಿ. ಆದರೆ ಅದು ಮೈಲಿಗೆ ಅಂತಲ್ಲ, ಆಕೆ ಎಕ್ಸ್ಕ್ಲೂಸಿವ್ ಆಗಿರಬೇಕು ಅಂತ. ಯಾಕೆಂದರೆ ಆ 3 ದಿವಸದಲ್ಲಿ ಮುಂದಿನ ಸಂತಾನಕ್ಕೆ ಬೇಕಾದಂಥ ಒಂದು ಮೆಂಟಲ್ ಪ್ರಿಪರೇಷನ್ ಬೇಕು, ಕೆಟ್ಟ ವಿಚಾರ ನೋಡುವುದು, ಕೆಟ್ಟ ವಿಚಾರ ಕೇಳುವುದು. ಯಾಕೆಂದರೆ ಗರ್ಭಿಣಿ ಆಗತಕ್ಕ ಹೆಣ್ಣಿನ ಮನಸ್ಸಲ್ಲಿ ಏನಿದೆಯೋ ಅದು ಗರ್ಭದ ಮೇಲೆ ಪರಿಣಾಮ ಮಾಡುತ್ತೆ. ಹಾಗಾಗಿ ಮಾನಸಿಕವಾಗಿ ಅವಳು ಯಾವುದೇ ಒಂದು ಸಂಪರ್ಕ ಇಲ್ಲದೆ ಪ್ಯೂರ್ ಆಗಿರಬೇಕು ಅನ್ನೋದು ಮುಖ್ಯ ಉದ್ದೇಶ. ಹಲವಾರು ಜನರಿಗೆ ಇದರ ನಿಜವಾದ ಅರ್ಥ ಗೊತ್ತಾಗಲಿ. ಇದು ಇದು ವಾಸ್ತು. ನಿಮಗೆ ಇನ್ನೊಂದು ಕಥೆ ಹೇಳ್ತೇನೆ ನಾನು. ದ್ರೌಪದಿ ಸಭೆಗೆ ಅಳುತ್ತಂದಲ್ಲ ದುಶ್ಯಾಸನ, ಅವಾಗ ಹೇಳ್ತಾಳೆ, ನಾನು ಋತುಮತಿ ಆಗಿದ್ದೇನೆ, ಅದನ್ನು ನನ್ನನ್ನು ಸಭೆಗೆ ಕರ್ಕೊಂಡು ಹೋಗಬೇಡ ಅಂತ. ಅಲ್ಲಿ ಸಭೆಗೆ ಕರ್ಕೊಂಡು ಬಂದದ್ದು ಅವಳು ಒಂದು ಬಟ್ಟೆ ತುಂಡು ಬಟ್ಟೆ ತಪ್ಪು ಅಂತ, ಅವಳು ಋತುಮತಿ ಆದದ್ದನ್ನು ಮುಟ್ಟಿದ ತಪ್ಪು ಅಂತ ಬರಲೇ ಇಲ್ಲ. ಅವನು ಹೋಗಿ ಮತ್ತೆ ಸ್ನಾನ ಮಾಡಬೇಕಿತ್ತು ಋತುಮತಿ. ಅದು ಅಷ್ಟು ನಿರ್ಬಂಧ ಇದ್ದ ಹಾಗೆ ಕಾಣೋಲ್ಲ. ಆದರೆ ಅವಳು ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ಬೌದ್ಧಿಕವಾಗಿ ಬೇರೆ ಯಾವುದನ್ನು ಇದ್ದವರ ಒಟ್ಟಿಗೆ ಬೆರೆತು ಮನಸ್ಸನ್ನು ಕೆಡಿಸಿಕೊಳ್ಳಬಾರ್ದು ಅನ್ನೋದು ಮುಖ್ಯ. ಆಮೇಲೆ ಅದನ್ನು ಇನ್ನೂ ನಮಗೆ ಗೊತ್ತಿಲ್ಲದ ಬೇರೆ ಅನೇಕ ಕಾರಣಗಳಿರ್ಬೋದು. ಅವಳು ಕಸು ಅಂದರೆ ಏನೋ ಒಂದು ದೇಹದಿಂದ ಅನ್ವಾಂಟೆಡ್ ಆದಂಥ ಒಂದು ರೇಸ್ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹೈಪೊಥೆಟಿಕಲ್, ಇದನ್ನು ಪ್ರೂವ್ ಮಾಡಲಿಕ್ಕೆ ಸೈ ವೈಜ್ಞಾನಿಕವಾಗಿ ಏನೂ ಇಲ್ಲ. ಅದು ಆದರೆ ಸಾರ್ವತ್ರಿಕವಾಗಿ ಇದ್ದದ್ದರಿಂದ ಅಂಥದ್ದು ಏನೋ ಒಂದು ಹಿಂದಿನವರ ಗಮನಕ್ಕೆ ಬಂದಿತ್ತು. ನಾವು ಅದನ್ನು ಪೆಂಡಿಂಗ್ ಇಡಬೇಕು ಅಥವಾ ಡಿನೈ ಮಾಡೋ ಹಾಗಿಲ್ಲ. ಯಾಕಂದರೆ ಅದು ಒಬ್ಬರಿಬ್ಬರು ಹೇಳಿದ್ದಾರೆ, ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ನಾನು ನಂಬಿದ್ದು. ಆದ್ದರಿಂದ ಅವಳು ಅವಳು ಈಗ ಅದಕ್ಕೆ ಕೆಲವರು ಹೇಳ್ತಾರೆ ಇದನ್ನೆಲ್ಲ ಪ್ರೂವ್ ಮಾಡೋದು ಕಷ್ಟ. ಅಂದರೆ ಒಬ್ಬ ಋತುಮತಿಯಾದ ಹೆಣ್ಣು ನೀವು ತುಳಸಿ ಗಿಡ ಅಥವಾ ವೀಳ್ಯದೆಲೆ ಗಿಡವನ್ನು ಆಕೆ ಮುಟ್ಟಿ ಕುಯ್ದರೆ ಅದು ಸತ್ತು ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿಲ್ಲ. ಅಂದರೆ ಏನೋ ಒಂದು ವೈಬ್ರೇಷನ್ ಗಿಡಗಳ ಮೇಲೆ ಕೂಡ ಆಗುತ್ತೆ, ಅದಕ್ಕೋಸ್ಕರ ಎಕ್ಸ್ಕ್ಲೂಡ್ ಇಡಬೇಕು ಅಂತ ಒಂದು ಮಾತು ಹೇಳ್ತಾರೆ. ಮೇ ಬಿ ಸಮ್ ರೀಸನ್, ಅದು ಅದಕ್ಕೆ ಮಾತ್ರ ಸಂಶೋಧನೆ ಮಾಡದೆ ನಾವು ಸಿದ್ಧಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೆಂಡಿಂಗ್ ಇಡುವ ಅದನ್ನು.